ಐವತ್ತು ವರ್ಷ ಪೂರೈಸಿದ್ದೇನೆ ನಾನು. ಉದ್ದೇಶ ನಂದು ಭಾಳ ದೊಡ್ಡದು, ಯಾಕೆಂದರೆ ಬಡವರ ಜೊತೆ ಇರಬೇಕು ಅಂದೇಳಿ ಉದ್ದೇಶ. ಬಡವರ ಆಸ್ತಿಯಾಗಿ ನಾನು ಇರಬೇಕು ಅಂದೇಳಿ ಉದ್ದೇಶ. ಬಡವರಿಗೆ ಏನಾದರೂ ಮಾಡಲೇಬೇಕು ಅಂದೇಳಿ ನಾನು ತೀರ್ಮಾನ ಮಾಡಿ ರಾಜಕೀಯಕ್ಕೆ ಬಂದವ. ನನಗೆ ಅಲ್ಲಿಂದ ಇಲ್ಲಿವರೆಗೂ ಬಡವರ ಸಹಾಯ ಸಹಕಾರ ಆಯಿತು. ಬಡವರಿಗಾಗಿ ಕೆಲಸ ಮಾಡ್ತಾ ಇದ್ದೀನಿ. ಬಡವರಿಗೇನಾದರೂ ನಾನು ಇಲ್ಲಿ ಬಿಟ್ಟು ಹೋಗಬೇಕು, ಅವ್ರು ನನ್ನ ಜೊತೆ ಯಾವಾಗಲೂ ಇರಬೇಕು ಅನ್ನುವಂಥ ಉದ್ದೇಶದಿಂದ ಯಾವಾಗಲೂ ನಾನು ಈಗೂ ನೂರುಗಟ್ಟಲೆ ಜನ ಓದ್ತಾ ಇದ್ದಾರೆ ಬಡವರು, ಹೊರದೇಶದಲ್ಲೂ ಓದ್ತಾ ಇದ್ದಾರೆ, ಇಂಡಿಯಾದಲ್ಲಿ ಮಾತ್ರ ಅಲ್ಲ. ಈಗ ನಾನು 50ನೇ ವರ್ಷ ಮುಗಿದಿದೆ, ಒಂದು 50 ಜನ ಮಕ್ಕಳಿಗೆ ದತ್ತಿಗೆ ತೊಗೊಂಡ್ಬಿಟ್ಟು ಬಡವರಿಗೆ, ಅವರು ಏನು ಓದ್ತಾರೆ ಆ ಶಿಕ್ಷಣವನ್ನು ಕೊಡಬೇಕು ಅಂತಿದ್ದೀನಿ. ಅವ್ರು ಎಣಿಸಿದ ಶಿಕ್ಷಣ, ಅದ್ರ ಜೊತೆಯಲ್ಲಿ ಅನಾಥ ಮಕ್ಕಳಿಗೆ ಒಂದು ಮನೆ ಮಾಡಿ ಅವರನ್ನು, ಅವರಿಗೆ ನಾನು ಪೋಷಕನಾಗಿ ಅವ್ರ ಜೊತೆ ನಾನು ಇರಬೇಕು ಅಂದೇಳಿ ತೀರ್ಮಾನ ಮಾಡಿದ್ದೇನೆ. ಅದೇ ರೀತಿಯಲ್ಲಿ ವಯಸ್ಸಾದವರು ಇರ್ತಾರೆ, ಅವರಿಗೆ ಅವ್ರ ಜೊತೆ ನಾನು ನಮ್ಮ ತಾಯಿನೋ ತಂದೆನೋ ನೋಡಬೇಕು ಅಂದೇಳಿ ಆಸೆ ಆಗಿ ಒಂದು ವೃದ್ಧಾಶ್ರಮವನ್ನು ಕಟ್ಟಬೇಕು ಅಂದೇಳಿದ್ದೀನಿ. ಅವ್ರ ಜೊತೆ ನಾನು ನನ್ನ ಕಾಲವನ್ನು, ಹೆಚ್ಚಿನ ಸಮಯವನ್ನು ಕಳೀಬೇಕು ಅಂದೇಳಿ ತೀರ್ಮಾನ ಮಾಡಿದ್ದೀನಿ ನಾನು. ಇದು ಮೂರು ಸಾಮಾನ್ಯ ಜನಕ್ಕೆ ಬಡವರಿಗೆ ಮುಡಿಸುವಂಥದ್ದು. ಹಾಗಾಗಿ ದಯವಿಟ್ಟು ಈ ಕ್ಷೇತ್ರದಲ್ಲಿ ಯಾರೇ ಬಡ ವಿದ್ಯಾರ್ಥಿಗಳಿದ್ದರೆ ಅವ್ರಿಗೆ ಶಿಕ್ಷಣವನ್ನು ಮುಗಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಮಾನದಂಡ ಒಂದೇ, ಎಲ್ಲರಿಗೂ ಗೊತ್ತಿರುವಂಥದ್ದು, ಓದಲಿಕ್ಕೆ ಆಗದೇ ಇದ್ದವ್ರಿಗೆ ಓದಿಸ್ಲಿಕ್ಕೆ ಆಗೋದಿಲ್ಲ. ಬಡವರಿಗೆ ಓದಕ್ಕೆ ಆಸಕ್ತಿ ಇರ್ತಾರೆ, ಅವಕಾಶ ಇದ್ದರೆ
ಖಂಡಿತ ಅವರಿಗೆ ಅವ್ರ ಶಿಕ್ಷಣ ಅವರು ಎಣಿಸಿದ ಶಿಕ್ಷಣವನ್ನು ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ. ನನ್ನ ಪ್ರಥಮ ಆದ್ಯತೆ ಶಿಕ್ಷಣಕ್ಕೆ. ಇದೇಗೋಸ್ಕರ ನಾನು ರಾಜಕೀಯಕ್ಕೆ ಬಂದವ. ನನ್ನ ಜೀವನವನ್ನು ಈ ಇಂಥ ಒಳ್ಳೆ ಕೆಲಸಕ್ಕೆ ಬಡವರಿಗೋಸ್ಕರ, ಬಡವರ ಜೊತೆಯಲ್ಲಿ ಬಡವರ ಮಂತ್ರಿಯಾಗಿ ನಾನು ಕೆಲಸ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ನನ್ನ ಕ್ಷೇತ್ರದ ಜನಕ್ಕೆ ಅಭಿನಂದಿಸ್ತೇನೆ. ಬಡವರೆಲ್ಲರೂ ಸೇರಿ ನನ್ನನ್ನು ಶಾಸಕರನ್ನಾಗಿ ಮಾಡಿದ್ದಾರೆ. ಅವ್ರು ಕೆಲಸ ಮಾಡ್ತೀನಿ. ಈ ರಾಜ್ಯದ ಬಡವರಿಗೋಸ್ಕರ, ಈ ಜಿಲ್ಲೆಯ ಬಡವರಿಗೋಸ್ಕರನೂ ಕೆಲಸ ಮಾಡ್ತೀನಿ. ನಂದು ಒಂದೇ ಉದ್ದೇಶ, ಸಾಮಾನ್ಯ ಜನಕ್ಕೆ, ಬಡವರಿಗೆ ಅವ್ರ ಜೊತೆಯಲ್ಲಿ ನಾನು ಇದ್ದು ಅವ್ರ ಕೆಲಸ ಮಾಡಿಕೊಟ್ಟು ಅವ್ರ ಜೊತೆ ನಮ್ಮ ರಾಜಕೀಯ ಜೀವನವನ್ನು ಕಳಿಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. Thank you.
ಬ್ಯಾಂಕಲ್ಲಿ ನಾನು ಕೆಲಸ ಎಂಟು ವರ್ಷದಿಂದ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೆ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೆ ಅವತ್ತು ಇವತ್ತೇ ಊಟ ಸರ್ ನಾನು ಯಾವಾಗ ವರ್ಷ ರಜೆ ಹಾಕೊಂಡು